ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಬಿಮೆಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಅಡಿಯಲ್ಲಿ ಅಜಾತ ವ್ಯಕ್ತಿಯ ಲಾಭಕ್ಕಾಗಿ ವರ್ಗಾಯಿಸಿದ ಸ್ವತ್ತಿಗೆ ಸ್ವತ್ತು ಹಸ್ತಾಂತರದ ಕಾನೂನಿನ ನಿಯಮಗಳು ಅನ್ವಯವಾಗುತ್ತವೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ಮೊದಲಿಗೆ ನೋಡೋದಾದರೆ ಮುಖ್ಯ ಅಂಶಗಳು ಏನೇನಪ್ಪ ಅಂದರೆ, ಮೊದಲನೇದು ಪೀಠಿಕೆ, ಎರಡನೇದು ಅಜಾತ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಹಸ್ತಾಂತರಣ, ಈ ಕುರಿತಂತೆ ಕಲಂ 13 ಹೇಳಿದೆ. ಮೂರನೇದು ಪ್ರಕರಣಗಳು, ನಾಲ್ಕನೇದು ಉಪಸಂಹಾರ. ಮೊದಲಿಗೆ ಪೀಠಿಕೆ ನೋಡೋದಾದರೆ ಸ್ವತ್ತು ಹಸ್ತಾಂತರ ಅಧಿನಿಯಮದ ಕಲಂ 13, ಇದು ಹುಟ್ಟದೇ ಇರುವ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ವರ್ಗಾವಣೆ ಕುರಿತು, ಅಂದರೆ ಅಜಾತ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಹಸ್ತಾಂತರ ಕುರಿತು ನಿಯಮಗಳನ್ನು ರೂಪಿಸಿದೆ. ಹಾಗಾದರೆ ಹುಟ್ಟದೇ ಇರುವ ವ್ಯಕ್ತಿಗಳಿಗೆ ಸ್ವತ್ತಿನ ವರ್ಗಾವಣೆ ಮಾಡಬಹುದಾ? ಈ ಕುರಿತಂತೆ ನೋಡೋದಾದರೆ ಅಜಾತ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಹಸ್ತಾಂತರಣ ಅಥವಾ ಹುಟ್ಟದೇ ಇರುವ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ವರ್ಗಾವಣೆ ಕುರಿತಂತೆ ಕಲಂ 13 ವಿವರಿಸುತ್ತದೆ. ಕಲಂ 13 ಪ್ರಕಾರ ನಿಜವಾದ ಅರ್ಥದಲ್ಲಿ ಅಜಾತ ವ್ಯಕ್ತಿಗಳ ಪರವಾಗಿ ಯಾವುದೇ ಸ್ವತ್ತನ್ನು ಹಸ್ತಾಂತರಿಸಲಿಕ್ಕಾಗದು. ಅಂದರೆ ಇನ್ನು ಹುಟ್ಟದೇ ಇರುವ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಯಾವುದೇ ಸ್ವತ್ತನ್ನು ಹಸ್ತಾಂತರಿಸಲು ಬರುವುದಿಲ್ಲ ಅಂತ ಹೇಳ್ತದೆ. ಅಂದರೆ ಇಂಥ ಹಸ್ತಾಂತರಣಗಳನ್ನು ಕೇವಲ ನ್ಯಾಸಗಳ ಮುಖಾಂತರವಾಗಿಯೇ ಮಾಡಬಹುದಾಗಿದೆ. ಇಲ್ಲಿ ನ್ಯಾಸಧಾರಿಗಳು ಅಜಾತ ವ್ಯಕ್ತಿಗಳ ಪರವಾಗಿ ಹಸ್ತಾಂತರಿಸಲ್ಪಟ್ಟ ಸ್ವತ್ತನ್ನು ಅಜಾತ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಮೇಲ್ವಿಚಾರಿಕೆ ಮಾಡುತ್ತಾರೆ. ಈ ಕುರಿತಾದ ಹಸ್ತಾಂತರಣವನ್ನು ಕುರಿತು ಮೊದಲನೇ ನಿಯಮ ಈ ಕೆಳಗಿನಂತೆ ವಿವರಿಸುತ್ತದೆ. ಹಸ್ತಾಂತರ ದಿನಾಂಕದಂದು ಅಸ್ತಿತ್ವದಲ್ಲಿ ಇಲ್ಲದ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಆ ಮೊದಲಿನ ಹಿತ ಸಂಬಂಧಕ್ಕೆ ಬಾಧ್ಯವಾಗಿ ಒಂದು ಸ್ವತ್ತಿನ ಹಸ್ತಾಂತರಣವನ್ನು ಮಾಡಲಾಗಿದ್ದರೆ ಹಸ್ತಾಂತರಿಯು ಸ್ವತ್ತಿನ ಕುರಿತಾದ ಇಡೀ ಹಿತಾಸಕ್ತಿಗೆ ವ್ಯಾಪಕವಾಗಿರದ ಹೊರತು ಅಜಾತ ವ್ಯಕ್ತಿಯ ಪ್ರಯೋಜನಕ್ಕಾಗಿ ನಿರ್ಮಿಸಲಾದ ಹಿತಾಸಕ್ತಿಯು ಪರಿಣಮಿತವಾಗಿರುವುದಿಲ್ಲ. ಅಂತೆಯೇ ಅಜಾತ ವ್ಯಕ್ತಿಯ ಕುರಿತಾದ ಹಸ್ತಾಂತರಣವು ಈ ಕೆಳಗಿನ ನಿಬಂಧನೆಗಳಪಟ್ಟು ಪರಿಣಮಿತವಾಗಿರುತ್ತದೆ. ಹಾಗಾದರೆ ಅಂಥ ನಿಬಂಧನೆಗಳು ಯಾವುವು? ಮೂರು ನಿಬಂಧನೆಗಳಿದೆ. ಮೊದಲನೇ ನಿಬಂಧನೆ, ಅಜಾತ ವ್ಯಕ್ತಿಯ ಪ್ರಯೋಜನಕ್ಕಾಗಿ ನಿರ್ಮಿಸಲಾದ ಆಸಕ್ತಿಯು ಆ ಮೊದಲಿನ ಒಂದು ಇತಿಹಾಸವನ್ನು ಹೊಂದಿರಬೇಕು. ನಿಬಂಧನೆ 2, ಮೊದಲಿನ ಹಿತಾಸಕ್ತಿಯು ಕೊನೆಗೊಳ್ಳುವ ಮೊದಲು ಅಜಾತ ವ್ಯಕ್ತಿಯು ಅಸ್ತಿತ್ವದಲ್ಲಿ ಇರಬೇಕು ಮತ್ತು ಅವನು ತನ್ನ ಆಸಕ್ತಿಗನುಗುಣವಾಗಿ ಸ್ವತ್ತಿನ ಭೋಗವನ್ನು ತನ್ನ ಪ್ರಾಪ್ತ ವಯಸ್ಸಿನಲ್ಲಾದರೂ ಪಡೆದುಕೊಳ್ಳುವಂತಿರಬೇಕು. ನಿಬಂಧನೆ 3, ಅಸ್ತಿತ್ವದಲ್ಲಿ ಇಲ್ಲದ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಮಾಡಲಾದ ಹಸ್ತಾಂತರಣವು ಹಸ್ತಾಂತರ ಕುರಿತಾದ ಇಡೀ ಹಿತಾಸಕ್ತಿಗೆ ವ್ಯಾಪಕವಾಗುವಂತಿರಬೇಕು. ಅಂತೆಯೇ ಅಜಾತ ವ್ಯಕ್ತಿಗೆ ಕೇವಲ ಜೀವಮಾನದ ಆಸಕ್ತಿಯನ್ನು ನೀಡುವ ಹಾಗಿಲ್ಲ. ಉದಾಹರಣೆಗೆ, ಎ ಎಂಬ ವ್ಯಕ್ತಿಯು ತನ್ನ ಒಂದು ಸ್ವತ್ತನ್ನು ನ್ಯಾಸವಾಗಿ ಬಿನಿಗೆ ಮತ್ತು ಎನಿಗಾಗಿ, ಅಂದರೆ ತನಗಾಗಿ ಮತ್ತು ತನ್ನ ಉದ್ದೇಶಿತ ಹೆಂಡತಿಗಾಗಿ ಒಬ್ಬರಾದ ಮೇಲೊಬ್ಬರಿಗಾಗಿ ಅವರವರ ಜೀವನ ಪರ್ಯಂತ ಮತ್ತು ಉತ್ತರ ಜೀವಿಯ ಮರಣದ ನಂತರ ಉದ್ದೇಶಿತ ಮಗನಿಗೆ ಜೀವನ ಪರ್ಯಂತವಾಗಿ ಮತ್ತು ಅವನ ಮರಣದ ನಂತರ ಏನ ಎರಡನೇ ಮಗನಿಗಾಗಿ ವರ್ಗಾವಣೆ ಮಾಡುತ್ತಾನೆ. ಇಲ್ಲಿ ಈ ರೀತಿಯ ವರ್ಗಾವಣೆಯಲ್ಲಿ ಹಿರಿಯ ಮಗನ ಪ್ರಯೋಜನಕ್ಕಾಗಿ ಹಾಗೆ ಸೃಷ್ಟಿಸಿದ ಹಿತಾಸಕ್ತಿಯು ಪರಿಣಾಮಕಾರಿಯಾಗುವುದಿಲ್ಲ, ಏಕೆಂದರೆ ಅದು ಸ್ವತ್ತಿನಲ್ಲಿ ಏನ ಉಳಿದ ಸಮಗ್ರ ಹಿತಾಸಕ್ತಿಗೆ ವ್ಯಾಪ್ತವಾಗುವುದಿಲ್ಲ. ಪ್ರಕರಣಗಳು, ಮೊದಲನೇದು ಸೋಪರ್ ವಿರುದ್ಧ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಆಫ್ ಬಂಗಾಳ. ಎಡ್ವರ್ಡ್ ಅಬ್ರಾಮ್ ಸೋಫರ್ ಎಂಬ ವ್ಯಕ್ತಿಯು ಕಲ್ಕತ್ತೆಯ ನಿವಾಸಿಯಾಗಿದ್ದನು. 1926 ಏಪ್ರಿಲ್ 16 ಒಂದು ಮೃತ್ಯು ಪತ್ರವನ್ನು ಬರೆಯಿಸಿ 1939 ಫೆಬ್ರವರಿ 24
ಮೃತನಾದನು. ಅವನು ತನ್ನ ಹಿಂದೆ ಒಬ್ಬ ವಿಧವೆ, ಎರಡನೇ ಪ್ರತಿವಾದಿ ಮತ್ತು ಮನವಿದಾರರಾದ ಇಬ್ಬರು ಮಕ್ಕಳನ್ನು ಬಿಟ್ಟಿದ್ದನು. 1939 ಮೇ ತಿಂಗಳ 1ನೇ ದಿನಾಂಕದಂದು ಮೊದಲನೇ ಪ್ರತಿವಾದಿಯಾದ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಆಫ್ ಬಂಗಾಳ ಇವನಿಗೆ ಮೃತ್ಯುಪತ್ರದ ಉತ್ತರ ಪತ್ರ ಅಂದರೆ ಪ್ರೊಬೇಟನ್ನು ನೀಡಲಾಯಿತು. ಮೊದಲನೇ ಪ್ರತಿವಾದಿಯು ಮೃತ್ಯುಪತ್ರದ ಪ್ರಕಾರ ಏಕಮೇವ ವಾರಸುದಾರನಾಗಿದ್ದನು. ಮೃತ್ಯುಪತ್ರದ ಪ್ರಕಾರ ಮರಣ ಶಾಸಕನ ವಿಧವೆಗೆ ಅವಳ ಸ್ವಂತ ಉಪಯೋಗಕ್ಕಾಗಿ ಅವಳ ಜೀವಮಾನದುದ್ದಕ್ಕೂ ಪ್ರತಿ ತಿಂಗಳು 1,500 ರೂಪಾಯಿಗಳಂತೆ ನೀಡಬೇಕಾಗುತ್ತಿತ್ತು. ಉಳಿದಿರುವ ಆದಾಯವನ್ನು ನ್ಯಾಸದಾರಿಯು ತನ್ನಲ್ಲಿಟ್ಟುಕೊಂಡು ಮರಣ ಶಾಸಕನ ಪತ್ನಿಯ ಮರಣದ ನಂತರ ಅವನ ಉಳಿದಿರುವ ಎಲ್ಲ ಜೀವಿತ ಮಕ್ಕಳಿಗೂ, ಅಲ್ಲದೆ ಅದರಲ್ಲಿ ಯಾವನಾದರೊಬ್ಬ ಮರಣ ಹೊಂದಿದ್ದು ತನ್ನ ಮಕ್ಕಳನ್ನು ಹಿಂದೆ ಬಿಟ್ಟು ಹೋಗಿದ್ದರೆ ಆ ಎಲ್ಲ ಮಕ್ಕಳಿಗೆ ಸಮಪಾಲು ಮಾಡಿ ಪ್ರತಿಯೊಂದು ಮಗನಿಗೆ ಅದರ ಜೀವಮಾನಕ್ಕೆ ಒಂದು ಪಾಲನ್ನು ಕೊಟ್ಟು ಮತ್ತು ಆ ಬಳಿಕ ಮೊಮ್ಮಕ್ಕಳು 18 ವರ್ಷವನ್ನು ದಾಟುವ ತನಕ ಅವರಿಗೆ ಕೊಡಬೇಕು. ಆ ಬಳಿಕ ಮಾತ್ರವೇ ಮೊಮ್ಮಕ್ಕಳು ಸ್ವತ್ತನ್ನು ಪರಮವಾಗಿ ಪಡೆಯಬೇಕು ಎಂದು ಆ ಮೃತ್ಯುಪತ್ರದಲ್ಲಿ ಸೂಚಿಸಲಾಗಿತ್ತು. ಈ ಪ್ರಕರಣದಲ್ಲಿ ನ್ಯಾಯಾಲಯದ ಮುಂದಿರುವ ಪ್ರಮುಖ ಪ್ರಶ್ನೆಯೆಂದರೆ ಮೊಮ್ಮಕ್ಕಳಿಗೆ ಮೃತ್ಯುಪತ್ರದ ಮೂಲಕ ನೀಡಲಾದ ಕೊಡುಗೆಯು ವಿದ್ಯುಕ್ತವಾಗಿದೆಯೋ ಅಥವಾ ಇಲ್ಲವೋ ಎಂಬುದಾಗಿತ್ತು. ಈ ಪ್ರಕರಣದಲ್ಲಿ ಪ್ರಿವಿ ಕೌನ್ಸಿಲು ಕೆಳ ನ್ಯಾಯಾಲಯದ ಡಿಕ್ರಿಯನ್ನು ರದ್ದುಗೊಳಿಸಿ ಈ ಕೆಳಗಿನಂತೆ ಆದೇಶಿಸಿತು. ಮೊಮ್ಮಕ್ಕಳಿಗೆ ನೀಡಲಾದ ಆಸಕ್ತಿಯು ಮರಣ ಶಾಸಕನ ಉಳಿದಿರುವ ಇಡೀ ಹಿತಾಸಕ್ತಿಯನ್ನು ಒಳಗೊಂಡಿರುವುದಿಲ್ಲವಾದ್ದರಿಂದ ಅವರ ಕುರಿತು ಹಸ್ತಾಂತರಣವು ಶೂನ್ಯಗೊಳ್ಳುತ್ತದೆ. ಏಕೆಂದರೆ ಮರಣ ಶಾಸಕನು ಮೃತ್ಯುಪತ್ರದ ಮೂಲಕ ತನ್ನ ನ್ಯಾಸದಾರಿಗೆ ನೀಡಿರುವ ನಿರ್ದೇಶನದಲ್ಲಿ ಸ್ವತ್ತು ಹಂಚುವಿಕೆಯ ಬಗ್ಗೆ ಹಾಕಿರುವ ಷರತ್ತು ಘಟನಾವಲಂಬಿಯಾಗಿದ್ದುದರಿಂದ ಇಂತಹ ಹಿತಾಸಕ್ತಿಯು ಶೂನ್ಯಗೊಳ್ಳುತ್ತದೆ ಎಂದು ನಿರ್ಣಯಿಸಿದೆ. ಏಕೆಂದರೆ ಇಂಗ್ಲಿಷ್ ಕಾನೂನಿನ ಪ್ರಕಾರ ಯಾವುದೇ ಒಂದು ಸ್ವತ್ತಿನ ಹಿತಾಸಕ್ತಿಯು ಒಬ್ಬ ವ್ಯಕ್ತಿಯಲ್ಲಿ ಅವನ ಜೀವಿತ ಕಾಲದವರೆಗೆ ನೀಡಿ ನಂತರ ಅವನ ಹಿರಿಯ ಮಗನಿಗೆ, ನಂತರದಲ್ಲಿ ಇನ್ನೊಬ್ಬ ಮಗನಿಗೂ ನೀಡಬಹುದಾಗಿದೆ. ಪ್ರಕರಣ 2, ಸಿಬ್ಲಿ ಆಸ್ ವಿರುದ್ಧ ಫೋರ್ತ. ಒಂದು ಸ್ವತ್ತನ್ನು ಎ ಎಂಬ ವ್ಯಕ್ತಿ ಅವನ ಜೀವನ ಪರ್ಯಂತವಾಗಿಯೂ ಅವನ ಮರಣದ ನಂತರ ಅವನ ಅಜಾತ ಅಂದರೆ ಹುಟ್ಟದೇ ಇರುವ ಹಿರಿಯ ಮಗನಿಗೂ, ಅಲ್ಲದೆ ಅವನ ಮರಣದ ನಂತರ ಬೀನಿಗೆ ದೊರಕುವಂತೆ ನಿರ್ದೇಶಿಸಿ ಹಸ್ತಾಂತರಿಸಲಾಯಿತು. ಈ ಪ್ರಕರಣದಲ್ಲಿ ಎನ ಮಗನು ಜನ್ಮ ತಾಳುವವರೆಗೆ ಆ ಸ್ವತ್ತು ಎನಲ್ಲಿ ನಿಹಿತವಾಗುಳಿಯುತ್ತದೆ ಮತ್ತು ಬೀನ ಆಸಕ್ತಿಯು ಘಟನಾವಲಂಬಿಯಾಗಿರುತ್ತದೆ. ಎನಿಗೆ ಮಗನು ಜನ್ಮಿಸುವುದರೊಂದಿಗೆ ಸ್ವತ್ತು ಅವನ ಹಿತವಾಗಿ ಅವನ ಮರಣದ ನಂತರ ಬೀನಿಗೆ ದೊರೆಯುತ್ತದೆ. ಒಟ್ಟಾರೆಯಾಗಿ ಗಮನಿಸಿದಾಗ ಸ್ವತ್ತು ಹಸ್ತಾಂತರ ಅಧಿನಿಯಮದ 13ನೇ ಕಲಮು ಅಸ್ತಿತ್ವದಲ್ಲಿಲ್ಲದ ವ್ಯಕ್ತಿಗಳ ಕುರಿತು ಅಜೀವ ಪರ್ಯಂತವಾದ ಹಿತಾಸಕ್ತಿಯನ್ನು ಎಷ್ಟು ಬೇಕಾದಷ್ಟು ಜನರಿಗೆ ನೀಡಬಹುದಾಗಿದೆ, ಅದಕ್ಕಾಗಿ ಯಾವ ರೀತಿಯಿಂದಲೂ ನಿರ್ಬಂಧವನ್ನು ವಿಧಿಸೋದಿಲ್ಲ. ಕೇವಲ ಅಜಾತ ವ್ಯಕ್ತಿಗೆ ಯಾವುದೇ ಸ್ವತ್ತನ್ನು ನೀಡುವುದಿದ್ದರೆ ಅದು ಮಾತ್ರ ಅಜೀವ ಪರ್ಯಂತವಾಗಿರಕೂಡದು. ಅಂದರೆ ಹುಟ್ಟದೇ ಇರುವ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಸ್ವತ್ತಿನ ವರ್ಗಾವಣೆ ಮಾಡಬಹುದು, ಆದರೆ ಅಂಥ ವರ್ಗಾವಣೆಯ ವಸ್ತು ವಿಷಯವು ಹಿಡಿಯದಾಗಿರಬೇಕು. ಅಂದರೆ ಹಿತಾಸಕ್ತಿಯು ಸಮಗ್ರವಾಗಿರಬೇಕು, ಇಲ್ಲದೆ ಹೋದರೆ ಅದು ಪರಿಣಾಮಕಾರಿಯಾಗುವುದಿಲ್ಲ. ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಬಿಎಂಎಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ.